ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಶಾಸಕರಾದಂತಹ ವಿಶ್ವನಾಥ್ ಪಾಟೀಲ್ ಅವರೊಂದಿಗೆ ಟಿಕೆಟ್ ಮಿಸ್ಸಿಂಗ್ ಹಾಗೂ ಅವರ ಮುಂದಿನ ನಡೆ ಹೈಕಮಾಂಡ್ ಕರೆ ಹಾಗೂ ಮುಂತಾದ ವಿಷಯಗಳ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ನೋಡೋಣ ಬನ್ನಿ ಆಗಿರ್ತಕ್ಕಂಥ ವೈದ್ಯರು ಹಾಗೂ ಏನು ಮಾಜಿ ಶಾಸಕರಾಗಿರ್ತಕ್ಕಂಥ ಮತ್ತೆ ಕಾಡಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು ಸಹ ಒಂದ್ ರೀತಿ ಬಿಜೆಪಿ ಟಿಕೆಟ್ ವಂಚಿತರಾಗಿದ್ರ ಬಗ್ಗೆ ಸಾಕಷ್ಟು ಅಸಮಾಧಾನ ಸ್ವತಃ ಏನು ವಿಶ್ವನಾಥ್ ಪಾಟೀಲ್ ಸರ್ ನಮಸ್ಕಾರ ವಿಶೇಷವಾಗಿ ರೀತಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರೆ ಯಡಿಯೂರಪ್ಪನವ್ರು ಸಹ ಬಂದೋಗಿದ್ರು ಕೆಲವೇ ದಿನಗಳ ಹಿಂದೆ ಇಂತಹ ಸಂದರ್ಭದಲ್ಲಿ ಟಿಕೆಟ್ ವಂಚಿತ ಆಗಿರ್ತಕ್ಕಂಥದ್ದು ಇಲ್ಲ ಒಂದ್ ಕಡೆ ಒಂದ್ ರೀತಿ ಇಲ್ಲಿ ಸಾಕಷ್ಟು ಕಟ್ಟಿ ಬಿಜೆಪಿ ಬಿಜೆಪಿನ ಮತ್ತೆ ಯಾಕೆ ಅನ್ನಿಸ್ತಾ ಇದೆ ಸರ್ ನಾನು ರಾಜಕೀಯ ಬಂದದ್ದು ಎರಡ್ ಸಾವಿರದ ಹದಿಮೂರರೊಳಗೆ ನಾನು ಇಂಡಿಪೆಂಡೆಂಟ್ ಇಲೆಕ್ಷನ್ ಮಾಡಬೇಕಂತೇಳಿ ತಯಾರು ಮಾಡಿದ್ದೆ ಆವಾಗ ಬಿ ಜೆ ಪಿ ಎರಡು ಹೋಳಾಗಿ ನಮ್ಮ ಯಡಿಯೂರಪ್ಪನವರು ಕೆ ಜೆ ಪಿ ಪಕ್ಷವನ್ನು ಕಟ್ಟಿದಾಗ ನನಗೆ ಕರೆದು ಕೆ ಜೆ ಪಿ ಟಿಕೆಟನ್ನು ಕೊಟ್ಟಿದ್ದರು ನಾ ಕೆ ಜೆ ಪಿಯಿಂದ ಇಲೆಕ್ಟು ಆದೆ ಆರು ಜನ ಇಲೆಕ್ಟ್ರೆ ನಾನು ಬಾ ಆಮ್ಯಾಗ ಒಂದು ವರ್ಷ ಆದಮೇಲೆ ಎಲ್ಲರೂ ಕೂಡಿ ಯಡಿಯೂರಪ್ಪನವ್ರ ನೇತೃತ್ವವಾಗಿ ಬಿ ಜೆ ಪಿ ಸೇರಿದ್ದೀವಿ ಒಂಬತ್ತು ವರ್ಷ ನಾನು ಈ ಒಂದು ಬಿ ಜೆ ಪಿ ಪಾರ್ಟಿಯನ್ನು ಸದೃಢವಾಗಿ ಕಟ್ಟಿ ಬೆಳೆಸುವಂಥ ವ್ಯಕ್ತಿ ಯಾಕಂತಂದ್ರೆ ಶಾಸಕ ಶಾಸಕಿದ್ದಾಗ ನನ್ನ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷ ಆದರು ಬಿ ಜೆ ಪಿ ಪಕ್ಷದ್ದು ಆವಾಗ ನನ್ನ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷ ಅಂತೇಳಿ ಮಾಡಿದರು ಅವ್ರನ್ನ ಮುಖ್ಯಮಂತ್ರಿ ಹೇಳಿ ನಾನು ಪ್ರತಿ ತಾಲೂಕಿಗೆ ರಾಮದುರ್ಗ ಇರ್ಬೋದು ಇರ್ಬೋದು ಕಿತ್ತೂರ ಖಾನಾಪುರ ಬೆಳಗಾವ್ ಗ್ರಾಮೀಣ ಎಲ್ಲ ಕ್ಷೇತ್ರದೊಳಗೂ ಅಡ್ಡಾಡಿ ಅಲ್ಲೆಲ್ಲ ಏನೇನು ಸಮಸ್ಯೆಗಳಿದ್ದು ಅವರೆಲ್ಲರನ್ನೂ ಹೊಂದಾಣಿಕೆ ಮಾಡಿ ನಮ್ಮ ಯಾವ ಅಭ್ಯರ್ಥಿ ದಾರ ಅವ್ರ ಜೋಡಿ ಜೋಡಿಸಿ ಎಲ್ಲಿಯೂ ಬಂಡಾಯ ಹೇಳ್ದಂಗೆ ಪ್ರತಿಯೊಬ್ಬರನ್ನೂ ಹೊಂದಾಣಿಕೆ ಮಾಡಿ ಅವಾಗ ಎಲೆಕ್ಷನ್ ಮಾಡಿಸಿ ಆ ಒಂದು ಕಾರ್ಯ ಬಾಹುಲ್ಯೊಳಗೆ ನನಗೆ ನನ್ನ ಕ್ಷೇತ್ರ ಕಡೆ ಹೆಚ್ಚು ಲಕ್ಷ ಕೊಡೋಕ್ಕಾಗಲಿಲ್ಲ ಆ ಒಂದು ಕಾರಣದಿಂದ ನಾನು ಉಳಿದ ಮೂರು ನಾ ಆರಿ ನಾ ಎಲ್ಲೆಲ್ಲಿ ಅಡ್ಡಾಡಿದ್ನಿ ಅವರೆಲ್ಲ ಎಲ್ಲೆಲ್ಲಿ ಹೊಂದಾಣಿಕೆ ಮಾಡಿ ಕೊಟ್ಟಿದ್ದೀನಿ ಅವೆಲ್ಲ ಆರಿಸು ಬಂದರು ಅದು ನಾನಾ ಬಿದ್ದುಬಿಟ್ಟೆ ಆ ಬಿದ್ದ ಮೇಲೆ ನಮ್ಮ ಜನ ಭಾಳ ಎತ್ ಎಚ್ೆತ್ಕೊಂಡು ಅಂದರೆ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ಎಲ್ಲರೂ ಎಚ್ಚೆತ್ಕೊಂಡು ಈ ಸಲ ನೂರಕ್ಕೆ ನೂರು ಬಿ ಜೆ ಪಿಲಿ ಗೆದಿಸಬೇಕು ನಮ್ಮ ವಿಶ್ವನಾಥ್ ಅಂತ ಹೇಳಿ ನಮ್ಮ ಮನೆ ಕೆಲಸ ಬಿಟ್ಟು ಐದು ವರ್ಷ ಗಂಟಲೆ ಭಾಳ ಒಂದು ಒಳ್ಳೆಯ ರೀತಿ ಸಂಘಟನೆಯನ್ನು ಪಕ್ಷ ಸಂಘಟನೆಯನ್ನು ಮಾಡಿದ್ರು ಅದ್ರೊಳಗೆ ಅದು ಕೊರೋನಾ ಅಂತ ಟೈಮ್ದೊಳಗೆ ಯಾರು ನಮ್ಮ ಇದ್ದಂತ ಯಾವ ಲೀಡ್ರು ಹೊರ ಬಂದಿಲ್ಲ ಯಾವ ಪಕ್ಷದ ಲೀಡರು ಹೊರ ಬಂದಿಲ್ಲ ಅಂತ ಟೈಮ್ ಒಳಗೆ ನಾವೆಲ್ಲರೂ ನಮ್ಮ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡಿ ಬಡವರಿಗೆ ಫುಡ್ ಕಿಟ್ ಹಂಚೋದಿರ್ಬೋದು ಎರಡನೇ ವೇವ್ ಬಂದಾಗ ಔಷಧಗಳನ್ನ ಹಂಚೋದಿರ್ಬೋದು ಆಮೇಲೆ ಹಾಸ್ಪಿಟ್ಲ್ಗಳು ಫುಡ್ ಕೊಡೋದಿರ್ಬೋದು ಇವೆಲ್ಲ ಕೆಲಸಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಂಥ ನಮ್ಮೆಲ್ಲ ಕಾರ್ಯಕರ್ತರ ಪಡೆ ಬಹಳ ಒಳ್ಳೆಯ ರೀತಿ ಅವತ್ತಿಂದ ನಮ್ಮ ಕೆಲಸ ಇನ್ನೂ ಹೆಚ್ಚಿನ ಪ್ರಗತಿ ಒಳಗೆ ನಾವೆಲ್ಲ ಭಾಳ ಒಳ್ಳೆಯ ಕೆಲಸವನ್ನು ಪಕ್ಷಿ ಸಲಹೆ ಮಾಡಿದ್ವಿ ಆಮೇಲೆ ಟಿಕೆಟ್ದು ಗೊಂದಲ ಬಂತು ಆವಾಗ ನಮ್ಮ ಒಂದು ನಿರ್ಧಾರ ಅಂತ ಹೋಗಿದ್ದೆ ನಾ ಇವತ್ತು ಪಕ್ಷಿ ಚೌಕಟ್ಟಿನ ಇಲ್ಲ ನಾ ಇವತ್ತು ರಾಜೀನಾಮೆ ಕೊಟ್ಬಿಟ್ಟೇನೆ ಇವತ್ತು ಏನು ಕಾರ್ಯಕರ್ತೆ ಹೇಳ್ತಾ ಅದನ್ನ ಕೇಳಬೇಕಾಗತ್ತೆ ಕಾರ್ಯಕರ್ತ ಹೇಳಿದ್ದನ್ನ ನಾನು ಕೇಳಿ ನಿಮ್ಗೆ ಹೇಳ್ತೇನೆ ಅಂತೇಳಿ ಅವ್ರಿಗೂ ಎರಡು ದಿವ್ಸ ಟೈಮ್ ಕೊಡ್ರಿ ಕಾರ್ಯಕರ್ತ ಜೋಡಿ ಮಾತಾಡಿ ಆಮೇಲೆ ನಿಮ್ ಜೋಡಿ ಮಾತಾಡ್ತಾರಂತ ಇವತ್ತು ಹೇಳಿದೆ ಈಗ ಚುನಾವಣಾ ಪರ್ವ ಬೇರೆ ಸಾಕಷ್ಟು ಬಂಡಾಯ ಅಭ್ಯರ್ಥಿಗಳನ್ನ ಬೇರೆ ಪಕ್ಷದವರು ಸಂಪರ್ಕ ಮಾಡ್ತಕ್ಕಂಥ ಸಹಜ ಮತ್ತೆ ಸರ್ವೇ ಸಾಮಾನ್ಯ ಇಂತಹ ಸಂದರ್ಭದಲ್ಲಿ ನಿನ್ನೆ ಆಗಿರ್ ನಿನ್ನೆಯಿಂದ ಇವತ್ತಿನವ್ರಿಗೂ ಆಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಯಾರಾದ್ರೂ ಅನ್ಯ ಪಕ್ಷಗಳ ಮುಖಂಡರು ನಿಮ್ಗೆ ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಇಲ್ಲ ಯಾರು ಯಾವ ಪಕ್ಷವರು ನನೇನು ಸಂಪರ್ಕ ಮಾಡಿಲ್ಲ ಅದಕ್ಕೆ ನಾಯಕರನ್ನ ಹೇಳಿಲ್ಲ ಡಿಸಿ ಇವತ್ತು ಹೇಳುದಿಲ್ಲ ಇನ್ನು ಎರಡು ಮೂರು ಹೇಳ್ತೇವೆ ಅನ್ಕೊಂಡು ಯಾರು ನನೇನ್ ಸಂಪರ್ಕ ಮಾಡಿಲ್ಲ ಜೆಡಿಎಸ್ ಏನೋ ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಿ ನನಗೆ ಯಾರು ಸಂಪರ್ಕ ಮಾಡಿಲ್ಲ ಈಗ ನೀವು ಬಿ ಎಸ್ ಯಡಿಯೂರಪ್ಪ ಅವರ ಒಂದ್ ರೀತಿ ಉತ್ತರ ಕರ್ನಾಟಕದಲ್ಲಿ ಮನಸ ಪುತ್ರ ನೀಲಿ ಕಣ್ಣಿನ ಹುಡುಗ ಅಂತಾನೆ ಇದ್ ಮಾಡಿದ್ರಿ ಸಾಕಷ್ಟು ಬೆಳೆಸಿದ್ರು ನಿಮ್ಮನ್ನ ವಿಶೇಷವಾಗಿ ಬಿ ಎಸ್ ಯಡಿಯೂರಪ್ಪನವ್ರು ಏನಾರು ನಿಮ್ ಜೊತೆ ಮತ್ತೆ ಅವರು ಇವತ್ತು ಮಾತಾಡಿದ್ರು ಬಿ ಎಸ್ ಯಡಿಯೂರಪ್ಪನವರು ಮಾತಾಡಿದ್ರು ಇಲ್ಲಪ್ಪ ನಾನು ಮುಂದೆ ನಿನ್ಗೆ ಅವಕಾಶ ಮಾಡಿಕೊಡ್ತೀನಿ ಮಾಡುದು ಬೇಡ ಅಂತ ಹೇಳಿದ್ರು ಆದ್ರೂ ಈಗ ನಾನು ಅವರು ಹೇಳಿದ್ರು ಕೇಳುವ ಪರಿಸ್ಥಿತಿ ಯಾಕಂದ್ರೆ ಕಾರ್ಯಕರ್ತ ಹೇಳಿದ್ ಕೇಳ್ಬೇಕಾಗ್ತದೆ ಈಗ ಅದಕ್ಕೆ ಸಾಕಷ್ಟು ಜನ ಹಿರಿಯರೆಲ್ಲ ಮಾತಾಡಿದ್ದಾರೆ ಕಾರ್ಯಕರ್ತ ಏನ್ ಹೇಳ್ತಾರಲ್ಲ ಅದನ್ನ ಕೇಳುವಂತ ಪರಿಸ್ಥಿತಿ ಐತಿ ಅದಕ್ಕೆ ಕಾರ್ಯಕರ್ತ ಜೋಡಿ ಮಾತಾಡಲಿ ನಿಮ್ಗೆ ಆಶ್ವಾಸನೆ ಕೊಡುದಿಲ್ಲ ಅಂತ ಹೇಳಿದ್ರಿ ಅವ್ರು ಆಯ್ತು ಪಾ ಎರ ಮೂರು ದಿವಸ ಟೈಮ್ ಹೇಳಿದಾರ ಈಗ ನಿಮ್ಮ ವ್ಯಕ್ತಿತ್ವ ಮತ್ತೆ ಸಾಕಷ್ಟು ನಿಮ್ಮ ಕಾರ್ಯಕ್ಷಮತೆಯಿಂದ ಸಾಕಷ್ಟು ಜನ ಅಭಿಮಾನಿಗಳನ್ನ ನಿಮ್ದೇ ಆದ ಒಂದ್ ರೀತಿ ಸೃಷ್ಟಿ ಮಾಡ್ಕೊಂಡಿದ್ರ ಸಾಕಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ರು ಮೇಲೆ ಅವ್ರಿಗೆಲ್ಲಾ ಎಲ್ಲಾ ಕಾರ್ಯಕರ್ತರು ಎಂಬತ್ತೆರಡು ಹಳ್ಳಿ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಏನ್ ಹೇಳಿ ಬಯಸ್ತೀರಾ ಅದಲ್ಲ ಈ ಕಾರ್ಯಕರ್ತ ಇವತ್ತು ಎಲ್ಲ ಪ್ರತಿಯೊಂದು ಹಳ್ಳಿಯಿಂದ ಇವತ್ತು ಪ್ರಮುಖರು ಬಂದಿದ್ರು ಇವತ್ತು ಅವ್ರು ತಾವಾಗೆ ವಾಲಂಟಿಯರಿಗೆ ಅವ್ರು ಏನು ಹೇಳ್ತಾರಂತಂದ್ರೆ ಇವತ್ತು ಪಕ್ಷದವ್ರು ನನಗೆ ಅನ್ಯಾಯ ಮಾಡ್ಯಾರ ಮೋಸ ಮಾಡ್ಯಾರ ನಿಮಗೆ ಯಾಕಂದ್ರೆ ಏನೈತಿ ಪಕ್ಷದವರು ಮೊದಲು ಅಟ್ಲೀಸ್ಟ್ ಒಂದು ತಿಂಗಳಿಂದ ಒಂದು ಎರಡು ತಿಂಗಳಿಂದ ಕರೆದು ನೋಡಪ್ಪ ಈಗ ಸಲ ನಿಂಗೆ ಟಿಕೆಟ್ ಆಗೋದಿಲ್ಲ ನಾವು ಇವತ್ತು ಬೇರೆದವ್ರು ಟಿಕೆಟ್ ಕೊಡ್ತೀವಿ ಮುಂದಿನ ಅವಕಾಶಗಳು ಕೊಡ್ತೀವಿ ಅಂತೇಳಿ ಕರೆದು ಮಾತಾಡಿ ಏನೋ ಒಂದು ಮಾತಾಡಿದ್ರೆ ಅದು ಬೇರೆ ಇರ್ತಿತ್ತು ಈಗ ಒಮ್ಮೆ ನಮಗೆ ಲಾಸ್ಟ್ ಇವತ್ತು ನೀವು ಟಿಕೆಟ್ ಕೊಡ್ತೀವಿ ನೀ ಎಲ್ಲ ಅಂದ್ರೆ ಇವತ್ತು ಮುಖ್ಯಮಂತ್ರಿನ ಭೇಟಿ ಆದಾಗ ಮುಖ್ಯಮಂತ್ರಿ ಹೇಳಿದರು ನನಗೆ ಇಲ್ಲ ನೀನು ಫಸ್ಟ್ ಸರ್ವೆ ಒಳಗೆ ನಿಂದ ಒಳಗೆ ಯಾರು ತಮ್ಮ ತಮ್ಮ ಕ್ಷೇತ್ರದೊಳಗೆ ಪದಾಧಿಕಾರಿ ಆದರೆ ಅವರೆಲ್ಲ ಓಟಿಂಗ್ ಮಾಡಬೇಕು ಅನ್ನುವಂಥದ್ದು ಒಂದು ಸಂದೇಶ ಬಂದಾಗ ಒಂದೂರ ಒಂಬತ್ತು ಜನ ನಮ್ಮ ಪಕ್ಷದ ಪದಾಧಿಕಾರಿಗಳು ಬೆಳಗಾವಕ್ಕೆ ಹೋಗಿ ಅಲ್ಲಿ ಓಟಿಂಗ್ ಮಾಡಿದಾಗ ಹನ್ನೊಂದು ಜನ ಅಷ್ಟೇ ಮೆಟುಗುಡವ್ರ್ಗೆ ಓಟ್ ಹಾಕ್ಯಾರ ತೊಂಬತ್ತೆರಡು ಜನ ನನಗೆ ಓಟ್ ಹಾಕ್ಯಾರ ಇಷ್ಟೆಲ್ಲ ಪಕ್ಷದ ಕಾರ್ಯಕರ್ತರದ ಸಪೋರ್ಟ್ ಇದ್ದಾಗ್ಯೂ ಈ ಟಿಕೆಟು ವಂಚಿತ ಆಗೋದಂತಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಒಂದು ನಿರಾಶೆಯನ್ನು ಉಂಟು ಮಾಡಿದಂಥ ಒಂದು ಸಂದರ್ಭ ಅದಕ್ಕೆಲ್ಲರೂ ಇವತ್ತು ಎಲ್ಲರೂ ಸಭೆ ಸೇರಿ ಸಾವಿರಾರು ಗಂಟಲೆ ಒಂದು ಮೂರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಸಭೆ ಸೇರಿ ಏನರ ಒಂದು ನಾವು ಡಿಸಿಷನ್ ತೊಗೋಬೇಕು ನೀವು ಎಲೆಕ್ಷನ್ ನಿಲ್ಲಬೇಕು ಅಂತಕ್ಕರೆ ಅವ್ರೆಲ್ಲ ಹೇಳಿದಾಗ ಏನು ಹೇಳಿದ್ದೆ ಅಂದ್ರೆ ಅವ್ರಿಗೆ ನಾವು ಅಷ್ಟೇ ಡಿಸಿಷನ್ ತೊಳಾಕ್ ಬರೋದಿಲ್ಲ ನಾವು ಅಟ್ಲೀಸ್ಟ್ ಪ್ರತಿಯೊಂದು ಹಳ್ಳಿಗೆ ಹೋಗೋಣ ಎರಡು ಮೂರು ದಿವ್ಸ ಟೈಮ್ ತೊಗೊಂಡು ನಮ್ಮೆಲ್ಲ ಕಾರ್ಯಕರ್ತರನ್ನ ಕೂಡಿಸಿ ಅವ್ರನ್ನ ಕೇಳೋಣ ಅವ್ರು ಏನು ಹೇಳ್ತಾರೆ ಇವತ್ತು ಏನಾಗೈತೆ ಅಂದ್ರೆ ನಾವು ಕಾರ್ಯಕರ್ತರು ಈಗ ಯಾವುದೋ ಒಬ್ಬ ಲೀಡ್ರ್ ಬೆಳಿಬೇಕಾದ್ರೆ ಕಾರ್ಯಕರ್ತರ ಅವ್ರ ಶಕ್ತಿ ಕಾರ್ಯಕರ್ತರು ಕೇಳಿದ್ರೆ ನಾವು ಏನು ಡಿಶಿಷನ್ ತೊಗೊಂಡಿವಂದ್ರೆ ನಾಳೆ ನಾವು ಬೆಳಕಾಗಲ್ಲ ಅದಕ್ಕೆ ಪ್ರತಿಯೊಂದು ಊರಿಗೆ ಹೋಗಿ ಎಂಬತ್ತೆರಡು ಹಳ್ಳಿ ನಮ್ಮ ಬೈಲಂಗಲ್ ಕ್ಷೇತ್ರದೊಳಗೆ ಎಂಬತ್ತೆರಡು ಹಳ್ಳಿಗೆ ನಾಳಿಂದ ನಾವು ಎಲ್ಲರೂ ನಮ್ಮ ಕಾರ್ಯಕರ್ತ ಭಾಳ ಜನ ಕೂಡ ಎಲ್ಲ ಹೋಗ್ತೀವಿ ಆ ಊರಿನ ಜನರನ್ನು ಕೂಡಿಸ್ತೀವಿ ಅವ್ರ ಅಭಿಪ್ರಾಯ ತಗೋತೀವಿ ಮೊದಲು ಇಲೆಕ್ಷನ್ ಮಾಡ್ಬೇಕು ಅವರೆಲ್ಲರೂ ಎಲ್ಲರೂ ಕೂಡ ಬೇಡಪ್ಪ ಸಲ ನಾವು ಅಲ್ಲಿ ಮತ್ತು ಬಿಜೆಪಿ ಒಳಗಿರೋನು ಯಾಕೆ ಸುಮ್ಮನೆ ಮಾಡೋದು ಬೇಡ ಅಂತಂದ್ರೆ ನಂದು ನಂದಿನ ಅಭ್ಯರ್ಥಿ ಇರಲ್ಲ ಆದರೆ ಎಲ್ಲರೂ ಇಲ್ಲ ನಾವು ಮಾಡಬೇಕಂತಂದ್ರೆ ಅವ್ರು ಹೇಳೋ ನಾ ಕೇಳಬೇಕು ಅವರು ಯಾವ ರೀತಿ ಮಾಡ್ಬೇಕಂತ ಆ ರೀತಿ ಎಲೆಕ್ಷನ್ ಮಾಡಿದ್ರು ಅವರೆಲ್ಲ ಹೇಳಿದ್ರು ಇಲೆಕ್ಷನ್ ಮಾಡ್ತೀವಿ ಅದಕ್ಕೆ ಒಂದು ಎರಡು ಮೂರು ದಿವಸ ನಾ ಇವತ್ತು ಟೈಮ್ ತೊಗೊಂಡ್ರೆ ಪ್ರತಿಯೊಂದು ಹಳ್ಳಿಗೆ ಡ್ಯಾಡಿ ಎಲ್ಲ ಜನರ ಅಭಿಪ್ರಾಯ ತಗೊಂಡು ಮುಂದಿನ ಹೆಜ್ಜೆ ಅಂತ ಇಡ್ಬೇಕಂತ ನಾ ಇವತ್ತು ಮಾಡಿದ್ವಿ ಈಗ ಟಿಕೆಟ್ ಅಂತೂ ಇದಾಯ್ತು ಸರ್ ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಮನವೊಲಿಸ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾವ್ರೆ ಎಲ್ಲಾ ಸಂಪರ್ಕ ಮಾಡಿದ್ರ ಬಂದಿತ್ತು ನನಗೂ ಸಂಪರ್ಕ ಇವತ್ತು ಮಧ್ಯಾಹ್ನದಿಂದ ಎಲ್ಲ ಹೈಕಮಾಂಡ್ ದೆಲ್ಯಿಂದ ಬಂದಿದ್ದು ಮತ್ತೆ ಇಲ್ಲಿ ರಾಜ್ಯದಿಂದ ಎಲ್ಲರೂ ಎಲ್ಲರ ನಾಯಕರು ಮನವೊಲಿಸ್ ಅಂದ್ರೆ ನಿಮ್ಗೆ ಇದೊಂದ್ಸಲ ಮುಂದಿನ ಅವಕಾಶಗಳು ಚಲೋ ಒಳ್ಳೆ ಕೊಡ್ತೇವೆ ನೀವು ಇಲೆಕ್ಷನ್ ಮಾಡಬೇಡ್ರಿ ಅಂತಾರೆ ಈಗಾಗ್ಲೇ ಹೇಳಿದ್ದಾರೆ ಆದ್ರ ಏನಾಗಿತ್ತಂದ್ರೆ ಇವತ್ತು ನಮ್ಮ ಬೈಲೊಂಗಲ್ ಈ ಮಂಡಲದೊಳಗೆ ಒಟ್ಟ ಟೋಟಲ್ ನಮ್ಮ ಏನು ಪದಾಧಿಕಾರಿಗಳನ್ನ ಅವ್ರು ಏನದಲ್ಲ ಅಂದ್ರೆ ಭೂತ ಅಧ್ಯಕ್ಷರು ಅಲ್ಲಿ ಆ ಪದಾಧಿಕಾರಿಗಳು ಇರ್ಬೋದು ಶಕ್ತಿ ಕೇಂದ್ರ ಇರ್ಬೋದು ಮಹಾಶಕ್ತಿ ಕೇಂದ್ರ ಇರ್ಬೋದು ನಮ್ಮ ಮಂಡಳದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸೆಕ್ರೆಟ್ರಿಗಳು ಮ್ಯಾಗ ಮೋರ್ಚಾಗಳ ಅಧ್ಯಕ್ಷರು ಸೆಕ್ರೆಟ್ರಿಗಳು ಎಲ್ಲರೂ ಆರುನೂರಕ್ಕಿಂತ ಹೆಚ್ಚು ಜನ ಅಂದರೆ ಬಾಳಲ್ಲಿ ಏಳ್ನೂರ ಐವತ್ತು ಜನ ಇರ್ತಾರೆ ಅದರೊಳಗೆ ಆರುನೂರಕ್ಕಿಂತ ಹೆಚ್ಚು ಜನ ಇವತ್ತು ಆಗಿ ಬಂದು ನಾವು ಎಲ್ಲರೂ ನಾವು ಪಕ್ಷಕ್ಕೆ ರೆಸಿಗ್ನೇಷನ್ ಕೊಡ್ತೇವೆ ಅಂತ ಎಲ್ಲರೂ ಇವತ್ತು ಸೈ ಮಾಡಿ ರೆಸಿಗ್ನೇಷನ್ ಕಳಿಸ್ಬಿಟ್ಟ ಬೆಂಗಳೂರಿಗೆ ಮತ್ತು ಬೆಳಗಾವಿಗೆ ಮತ್ತು ಇಷ್ಟು ಆರುನೂರಕ್ಕಿಂತ ಹೆಚ್ಚು ನಮ್ಮ ಕಾರ್ಯಕರ್ತರು ರೆಜಿಗ್ಷನ್ ಕೊಟ್ಟಾಗ ನಾ ಒಬ್ಬ ಪಕ್ಷದ ಉಳಿದು ಉಪಯೋಗಿಲ್ಲಂತೆ ನಾನು ರೆಜಿಕ್ಷನ್ ಕೊಟ್ಬಿಟ್ಟೆ ಪಕ್ಷಕ್ಕೆ ಪಕ್ಷದ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ ಈ ರಾಜೀನಾಮೆ ಕೊಟ್ಟ ಮೇಲೆ ನಾ ಇವತ್ತು ಅವ್ರ ಪ ನಮ್ಮ ಏನು ವರಿಷ್ಠರು ಎಲ್ಲರೂ ಇವತ್ತು ಫೋನ್ ಮಾಡಿ ಮಾತಾಡತ್ತಾರಲ್ಲ ಆಮೇಲೆ ನಾ ಏನು ನನ್ನ ನಾ ನಾವು ಅವ್ರು ಹೇಳಿದಾಗ ನಾ ಯಾಕಂದ್ರೆ ಪಕ್ಷದ ಚೌಕಟ್ಟನಾಗಿದ್ದೆ ಇದ್ದಂದ್ರೆ ಅವ್ರು ಏನು ಹೇಳ್ದು ಕೇಳ್ಬೋದಿತ್ತು ನಾ ಇವತ್ತು ಪಕ್ಷ ಬರೀ ಒಂದು ದಿವಸದಾಗ ನನಗೆ ಮೋಸ ಅಂತಂದ್ರೆ ಮತ್ತೆ ಯಾರು ನಂಬೋದು ನಾವು ಅದಕ್ಕೆ ಮುಂದೆ ಅವ್ರ ನಂಬಿನ ಪಕ್ಷದೊಳಗೆ ಉಳಿದಂದ್ರೆ ಮತ್ತೆ ಹೀಗೆ ಇದೇ ರೀತಿ ಮೋಸ ಅಂತಂದ್ರೆ ಆಗ್ಲಿ ಅದಕ್ಕೆ ನಮ್ಮೆಲ್ಲ ಜನರ ಅಭಿಪ್ರಾಯ ಏನೈತೆ ಅಂದ್ರೆ ಯಾವ ಪಕ್ಷ ನಮಗೆಲ್ಲ ಇಂತ ಇಷ್ಟೆಲ್ಲ ಕಟ್ಟಿ ಬೆಳೆಸಿ ನಾವು ಪಕ್ಷಿನ ಒಂದು ಹಂತಕ್ಕೆ ತಂದು ಇವತ್ತು ಇವತ್ತು ಪಕ್ಷಿ ಟಿಕೆಟ್ ನಾನು ಕೊಟ್ಟಿದ್ರೆ ಹದಿನೈದರಿಂದ ಇಪ್ಪತ್ ಸಾವಿರ ಇರಲೇ ಬರುವಂಥದ್ದು ಒಂದು ವಾತಾವರಣ ನಿರ್ಮಾಣ ಮಾಡಿದ್ವಿ ನಾವು ಅಂತ ಪಕ್ಷದವ್ರನ್ನ ಮೋಸ ಮಾಡಿದಾಗ ನಾವು ಆ ಪಕ್ಷ ಇರೋದು ಬೇಡ ಅಂತ ಎಲ್ಲರೂ ರಾಜೀನಾಮೆ ಕೊಟ್ಟಾಗ ನಾ ಅಲ್ಲಿ ಇರೋದು ಸರಿ ಇಲ್ಲ ಅಂತ ನಾನು ರಾಜೀನಾಮೆ ಇವೆಷ್ಟು ಒಟ್ಟರಕ್ಷಕರೇ ಗೊತ್ತಾಯ್ತಲ್ಲ ಏನು ಸರಳತೆಗೆ ಸಾಕಷ್ಟು ಹೆಸರುವಾಸಿರ್ತಕ್ಕಂತಹ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರ ಅಭಿಪ್ರಾಯ ನಮಸ್ಕಾರ ಯು ಯು ಸರ್ ಬಸವರಾಜು ಟಿವಿ ಟ್ವೆಂಟಿ ಬೈಲಹೊಂಗಲ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ